ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ರೆ ಅನುವಂಶಿ ಕನ್ನಡ ಲಾಗ್ಸ್ಗೆ ಸ್ವಾಗತ. ನಾನು ಅನುವಂಶಿ. ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂತಂದರೆ, ತುಂಬಾ ಸಿಂಪಲ್ ಎರಡೇ ಇಂಗ್ರೀಡಿಯೆಂಟ್ಸಿಂದ ನಮ್ಮ ಸ್ಕಿನ್ನು ಫೇಷಿಯಲ್ ರೀತಿಯಲ್ಲಿ ಕಾಣಿಸ್ಬೋದು ಅಂತ. ಅದು ಏನು ಅನ್ನೋದು ನಿಮಗೆ ತುಂಬ ಕುತೂಹಲ ಆಗ್ತಾ ಇದೆ ಅನಿಸುತ್ತೆ, ನಾನು ಹೇಳ್ತೀನಿ ಏನು ಅಂತ. ಕೆಲವ್ರಿಗೆ ಇಲ್ಲಿ ಕಣ್ಣಿನ ಸುತ್ತ ರಿಂಕಲ್ಸ್ ಬಂದಿರುತ್ತೆ, ಕೆಲವರು ಏಜ್ಡ್ ಪರ್ಸನ್ ಆದ್ರೂ ಆಗದೇ ಇದ್ರೂ ಕೆಲವ್ರಿಗೆ ಇಲ್ಲಿ ಕಣ್ಣಿನ ಸುತ್ತ ರಿಂಕಲ್ಸ್ ಬಂದಿರುತ್ತೆ, ಮತ್ತು ಮುಖ ಎಲ್ಲ ಸುಕ್ ಸುಕ್ಕಾಗಿರುತ್ತೆ. ಅಂಥವ್ರು ಏನು ಮಾಡಬೇಕು ಅಂದರೆ, ಎಗ್ಗಿನ ಭಂಡಾರ ಅಂದರೆ ಎಲ್ಲೋ ಪಾರ್ಟನ್ನು ತಗೋಬೇಕು. ಒಂದು ಬೌಲ್ಗೆ ಹಾಕ್ಕೊಂಡು ಕಸ್ತೂರಿ ಅರಿಶಿನವನ್ನು, ಒಂದು ಟೀಸ್ಪೂನ್ ಕಸ್ತೂರಿ ಅರಿಶಿನ ತಗೋಬೇಕು. ನೋಡಿ, ಕಸ್ತೂರಿ ಅರಿಶಿನ ಇದು ಎಲ್ಲೋ ಕೆಲವ್ರಿಗೆ ಇದು ತುಂಬ ಸ್ಮೆಲ್ ಬರುತ್ತೆ ಅಂತ ಒಂದು ಆತಂಕ ಇರುತ್ತೆ. ಇದು ಕಸ್ತೂರಿ ಅರಿಶಿನನ ಇದಕ್ಕೆ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಷ್ಟು ಸ್ಮೆಲ್ ಬರಲ್ಲ, ಸ್ವಲ್ಪ ಸ್ಮೆಲ್ ಬರುತ್ತೆ. ನೀವು ಅಂಥವರು ಅಕಸ್ಮಾತ್ ಎಗ್ ಯೂಸ್ ಮಾಡಿಲ್ಲ ಅನ್ನೋರು ಬೇಕು ಅಂದರೆ ನೀವು ಬಾಳೆಹಣ್ಣನ್ನು ಹಾಕ್ಕೋಬೋದು, ಇಲ್ಲ ಅಂದರೆ ಸೇಬು ಬರುತ್ತಲ್ಲ ಸೇಬನ್ನು ಹಾಕ್ಕೋಬೋದು. ಚೆನ್ನಾಗಿ ಇದನ್ನು ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ, ಅದು ಆಲ್ರೆಡಿ ಎಲ್ಲೋ ಆಗಿರುತ್ತೆ, ಇದು ಎಲ್ಲೋ ಆಗಿರುತ್ತೆ. ಸೊ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎಷ್ಟು ಗ್ಲೋ ಕೊಡುತ್ತೆ ಅಂದರೆ ನೀವು ಒನ್ಸ್ ಯೂಸ್ ಮಾಡಿ ನೋಡಿ, ತುಂಬಾ ಗ್ಲೋ ಕೊಡುತ್ತೆ. ಫೇಷಿಯಲ್ ಮಾಡಿಸಿರೋ ಥರನೇ ಅಷ್ಟು ಗ್ಲೋ ಆಗಿ ಸಿಗುತ್ತೆ. ಇದು ಒಂಥರ ಕ್ರೀಮಿ ಟೆಕ್ಸ್ಚರಲ್ಲಿ ಸಿಗುತ್ತೆ ನೋಡಿ, ಈ ಥರ ಫುಲ್ ಎಲ್ಲೋ ಇಷ್ಟ ಆಗಿ ಇದೆ. ಸೊ ನಾನನ್ನು ಇದನ್ನು ಫೇಸ್ಗೆ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಈ ಪೇಸ್ಟನ್ನು ನಾನು ಕೆಳಭಾಗದಿಂದ ಈ ಥರ ಹಚ್ಕೊತೀನಿ. ಕೆಲವರು ತುಂಬ ಏಜ್ಡ್ ಪರ್ಸನ್ ಇರ್ತಾರಲ್ಲ, ಅವರು ಕೂಡ ಇದನ್ನು ಹಚ್ಕೊಂಡು ಒಂದು 10 ಮಿನಿಟ್ಸ್ ಬಿಟ್ಟು ವಾಶ್ ಮಾಡೋದ್ರಿಂದ ಅವರು ತುಂಬಾ ಏಜ್ ಆಗಿಲ್ಲದೆ ಚಿಕ್ಕೋರಾಗಿ ಕಾಣಿಸ್ಲಿಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ. ಜಸ್ಟು ಹೀಗೆ ಅಪ್ಲೈ ಮಾಡ್ಕೊತೀನಿ. ಅಕಸ್ಮಾತ್ ನೀವೇನಾದರೂ ಫಂಕ್ಷನ್ಗಳಿಗೆ ಇಮಿಡಿಯೇಟಾಗಿ ಹೋಗಬೇಕು, ಫೇಷಿಯಲ್ ಏನಾದರೂ ಮಾಡಿಸ್ಲಿಲ್ಲ ಅಂದಾಗ ನೀವು ಆರಾಮಾಗಿ ಇದನ್ನು ಮಾಡ್ಕೋಬೋದು, ಅಷ್ಟೇ ಗ್ಲೋ ಆಗಿ ಸಿಗುತ್ತೆ. ರಿಂಕಲ್ಸ್ ಕಡಿಮೆ ಆಗುತ್ತೆ, ಗ್ಲೋ ಜಾಸ್ತಿ ಆಗುತ್ತೆ. ಕೆಲವ್ರಿಗೆ ಡಾಟ್ ಆಗಿ ಪ್ಯಾಚಸ್ ಇರುತ್ತೆ, ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಒಂಚೂರು ಸ್ಮೆಲ್ ಇಲ್ಲ, ಅಷ್ಟು ಚೆನ್ನಾಗಿ ಆಗುತ್ತೆ ಫೇಸು. ನಾವು 1000 ರೂಪಾಯಿ ಖರ್ಚು ಮಾಡಿಕೊಂಡು ಕೆಮಿಕಲಲ್ಲಿರುವಂಥ ಫೇಷಿಯಲ್ ಮಾಡ್ಕೊಳ್ಳೋದಕ್ಕಿಂತ ಇದು ಆರಾಮಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸಿಂದ, ಅದು ಎರಡೇ ಎರಡು ಪದಾರ್ಥದಿಂದ ನಾವು 5 ರೂಪಾಯಿ ಅನಿಸುತ್ತೆ ಒಂದು ಎಗ್ಗು, ಅದು ಒಂದು ಮಾತ್ರ ನಾವು ಯೂಸ್ ಮಾಡ್ಕೊತಾ ಇದ್ದೀವಿ, ತುಂಬ ಬೆನಿಫಿಟ್ ಇದೆ. ಡಾರ್ಕ್ ಸರ್ಕಲ್ ಎಲ್ಲ ಹೋಗುತ್ತೆ, ಬಂಗು ಕೂಡ ಇದರಿಂದ ಕಡಿಮೆ ಆಗುತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ, ಎಲ್ಲೋ ಎಲ್ಲೋ ಥರ ಕಾಣಿಸ್ತಾ ಇದೆ. ನೀಟಾಗಿ ಅಪ್ಲೈ ಮಾಡ್ಕೋಬೇಕು. ಒಂದು ಬೇಗನೆ ಒಂದು 10-15 ಮಿನಿಟ್ಸ್ ಅಂದರೆ, ನೀವು ಕೆಲವ್ರಿಗೆ ತುಂಬಾ ಡಾರ್ಕ್ ಸರ್ಕಲ್ ಇರುತ್ತೆ, ಬ್ಲ್ಯಾಕ್ ಆಗಿರ್ತಾರೆ, ಅಂಥವರು ಕೂಡ ಇದನ್ನು ತುಂಬ ಯೂಸ್ ಮಾಡ್ಬೋದು. ಅಂದರೆ ಗೋಲ್ಡನ್ ಮಾಸ್ಕ್ ಅಂತ ಹೇಳ್ತೀವಲ್ಲ, ಅದೇ ರೀತಿಯಲ್ಲಿ ಇದು ಕೂಡ ಆಗುತ್ತೆ. ಇದಕ್ಕೆ ಬೇಕಾದರೆ ನೀವು ನಿಂಬೆಹಣ್ಣನ್ನು ಕೂಡ ಸೇರಿಸ್ಕೋಬೋದು, ಜೇನುತುಪ್ಪ ಕೂಡ ಸೇರಿಸ್ಕೋಬೋದು. ಸೊ ನಾನು 10 ಮಿನಿಟ್ ಬಿಟ್ಟು ವಾಶ್ ಮಾಡ್ತೀನಿ. ಫ್ರೆಂಡ್ಸ್, 10 ಮಿನಿಟ್ಸ್ ಆಗಿದೆ, ತುಂಬ ಟೈಟ್ ಆಗಿದೆ ನೋಡಿ, ನಿಮಗೆ ಕಾಣಿಸ್ತಾ ಇರ್ಬೋದು ಫುಲ್ಲು ಟೈಟ್ ಆಗಿದೆ.
ಇದು ನಾವು ಇದು ಗೋಲ್ಡನ್ ಪೀಲ್ ಮಾಸ್ಕ್ ತೆಗಿತೀವಲ್ಲ ಅದೇ ರೀತಿ ಯಾವ ಥರ ಫುಲ್ಲು ಅಷ್ಟು ಟೈಟ್ ಆಗಿದೆ. ಸ್ವಲ್ಪ ಲೂಸ್ ಮಾಡಿಕೊಂಡು ನಾವು ಬೇಕಾದರೆ ಇದೇ ಥರ ಅದೇ ಥರನೂ ಕೂಡ ತೆಗಿಬೋದು. ನೋಡಿ ಎಷ್ಟು ಟೈಟ್ ಆಗಿದೆ ಅಂದರೆ ಅಷ್ಟು ಟೈಟ್ ಆಗಿದೆ ನೋಡಿ. ಎಲ್ಲ ಲೂಸ್ ಮಾಡ್ಕೋಬೇಕು ನೋಡಿ ಯಾವ ಥರ ಕಾಣಿಸುತ್ತೆ. ಇದನ್ನು ವಾಶ್ ಮಾಡ್ಕೊಳ್ಳೋಣ. ತುಂಬ ಗ್ಲೋ ಆಗಿ ಸಿಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಒಂಚೂರು ಸ್ಮೆಲ್ ಇಲ್ಲ, ಅಷ್ಟು ಚೆನ್ನಾಗಾಗಿದೆ. ಯಾಕಂದರೆ ನಾವು ಅರಿಶಿನ ಹಾಕಿರೋದ್ರಿಂದ ಅಷ್ಟು ಸ್ಮೆಲ್ ಬರಲ್ಲ. ವೈಟ್ ಭಾಗಕ್ಕಿಂತ ಈ ಯೆಲ್ಲೋ ಪಾರ್ಟ್ ಇದೆಯಲ್ಲ ಸೂಪರಾಗಿ ಬ್ರೈಟ್ ಆಗಲಿಕ್ಕೆ ಹೆಲ್ಪ್ ಮಾಡುತ್ತೆ. ನೀವು ಸೋಪ್ ಹಾಕಿ ವಾಶ್ ಮಾಡಬಾರ್ದು ಇದನ್ನು. ಕಡಲೆ ಹಿಟ್ಟು ಅಥವಾ ಹೆಸರಿಟ್ಟು ಅಕ್ಕಿ ಹಿಟ್ಟು ಹಾಕಿ ವಾಶ್ ಮಾಡಬೇಕಾಗತ್ತೆ. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ನಾವು ನ್ಯಾಚುರಲಾಗಿ ಏನು ಯೂಸ್ ಮಾಡಿದ್ರೂ ಅದು ಬೆನಿಫಿಟ್ ಆಗುತ್ತೆ. ನಾವು ಇದನ್ನು ಕ್ರೀಮನ್ನು ಯೂಸ್ ಮಾಡ್ಕೋಬಾರ್ದು ವೈಟ್ನಿಂಗ್ ಆಗಲಿಕ್ಕೆ. ಆರಾಮಾಗಿ ನಾವು ಮನೆಯಲ್ಲಿ ಇಂಗ್ರೀಡಿಯೆಂಟ್ಸ್ ಇರುವಂಥದ್ದನ್ನ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನಾವು ಏನು ಫೇಷಿಯಲಲ್ಲಿ ಗ್ಲೋ ಸಿಗುತ್ತೋ ಅದು ಫೇಷಿಯಲ್ ಮಾಡಿಸ್ಕೊಂಡು 3 ಡೇಸ್ ವೇಟ್ ಮಾಡಬೇಕು. ಬಟ್ ಇದು ಅದೇ ಥರ ವೆಯ್ಟ್ ಮಾಡೋ ಅವಶ್ಯಕತೆ ಇಲ್ಲ, ನಿಮಗೆ ಒಂದೇ ದಿನದಲ್ಲಿ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ಯಾವುದೇ ರಿಯಾಕ್ಷನ್ನು ಇರಲ್ಲ. ನೋಡಿ ಫ್ರೆಂಡ್ಸ್ ಯಾವ ಥರ ಗ್ಲೋ ಆಗಿ ಕಾಣಿಸ್ತದೆ ನನ್ನ ಫೇಸು. ಲೈವ್ ಆಗಿ ನಾನು ಒರೆಸಿದ್ದೀನಿ. ನೋಡಿ ನನ್ನ ಸ್ಕಿನ್ ಯಾವ ಥರ ಕಾಣಿಸ್ತಾ ಇದೆ. ಆರಾಮಾಗಿ ನಾವು ಈ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಸಿಗುತ್ತೆ. ಸೊ
ಸೊ ನನ್ನ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಹಾಗೂ ಕಮೆಂಟ್ಸ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಶೇರ್ ಮಾಡ್ತೀರಾ ಅಂದ್ಕೊತೀನಿ. ಯಾರ್ಯಾರು ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಬಟನ್ ಪ್ರೆಸ್ ಮಾಡಿದ್ರೆ ನಿಮ್ಗೆ ನಾನು ಏನೇ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು. ಬೈ ಬೈ. ಹ್ಯಾವ್ ಅ ನೈಸ್ ಡೇ. ಲವ್ ಯು ಆಲ್. ಬೈ.